ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದ ತಹಸೀಲ್ದಾರ್ ಮಾಂತೇಶ್ ಮಠದ್, ಎಲ್ಲ ವರ್ಗದ ಹಿತ ಕಾಯ್ದ ನಾಯಕ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯುತ್ಸವದ ಅಂಗವಾಗಿ ತಹಸೀಲ್ದಾರ್ ಮಾಂತೇಶ್ ಮಠದ್ ಅಂಬೇಡ್ಕರ್ ಹಾಗೂ ಮಹಾವೀರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಯರಗಟ್ಟಿ ತಹಸೀಲ್ದಾರ್ ಕಚೇರಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಮಹಾವೀರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಬಳಿಕ ಮಾತನಾಡಿದ ಅವರು, ಶೋಷಿತ ವರ್ಗದ ಧ್ವನಿಯಾಗಿ ಹಾಗೂ ತಾವೇ ಶೋಷಣೆಗೆ ಒಳಗಾಗಿದ್ದರೂ ಕೂಡ ಎಲ್ಲ ವರ್ಗದ ಜನರ ಅಭಿವೃದ್ಧಿಗಾಗಿ ಸಂವಿಧಾನವನ್ನು ಬರೆದಿದ್ದಾರೆ ಎಂದರು. ತಮ್ಮ ಜೀವನದಲ್ಲಿ ಸಾಕಷ್ಟು ಅವಮಾನ ಹಾಗೂ ಶೋಷಣೆ ಅನುಭವಿಸಿದರೂ ಕೂಡ ಎಲ್ಲ ವರ್ಗದ ಜನರ ಹಿತವನ್ನು ಕಾಪಾಡಿದ್ದಾರೆ. ಅಲ್ಲದೆ ದೇಶಕ್ಕೆ ಅವಿಸ್ಮರಣೀಯ ನೆನಪಿಡುವಂತಹ ಕೊಡುಗೆಯನ್ನು ಕೊಟ್ಟಿರುವುದು ನಿಜಕ್ಕೂ ಸ್ಮರಣೀಯವಾಗಿದೆ ಎಂದು ಅವರು ಹೇಳಿದರು. ನಂತರ ದಲಿತ ಮುಖಂಡರಿಂದ ಯರಗಟ್ಟಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ತಂಪಾದ ಪಾನೀಯ ವಿತರಿಸಿದರು. ಈ ಸಂದರ್ಭದಲ್ಲಿ ಗ್ರೇಟ್ ಟು ತಹಶೀಲ್ದಾರ್ ಸುರೇಶ್ ಮುಂಜೆ, ಉಪ ತಹಶೀಲ್ದಾರ್ ಜಿ ಎಸ್ ದೊಡ್ಮನಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಿಬಿ ಗೋರೋಶಿ, ದಲಿತ ಮುಖಂಡರಾದ ಭಾಸ್ಕರ್ ಹಿರೇಮೇತ್ರಿ, ನಿವೃತ್ತ ಕೃಷಿ ಅಧಿಕಾರಿಗಳಾದ ಎಸ್ಎಚ್ ನಾಯ್ಕರ್, ಕಂದಾಯ ನಿರೀಕ್ಷಕರಾದ ವಾಹ್ಯಪ್ ಮೂರ್ತೆನವರ್, ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗದವರಾದ ಪಿ ಎನ್ ಪಾಟೀಲ್, ಆನಂದ್ ಬೆಳವಿ, ಆರ್ ಕೆ ಬೆನ್ನಿ, ಸ್ಥಳೀಯರಾದ ಪುಣ್ಲಿಂಗ್ ತಳವಾರ್, ಮಹಂತೇಶ್ ಚನ್ನಮೇತ್ರಿ, ಮಂಜುನಾಥ್ ನೀಲಪ್ಪನವರ್, ನೀಲಪ್ಪ ಬಾರ್ಕಿ, ಶಿವಾನಂದ್ ಕರಿಗೊಣ್ಣವರ್, ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರಾದ ಫಕೀರಪ್ಪ ಕಾಮೋಶಿ, ಕುಮಾರ್ ಹಿರೇಮಠ್, ಪ್ರಕಾಶ್ ಚನ್ನಮೇತ್ರಿ, ದರಾಶಿಂಗ್ ಪವಾರ್, ಬಸು ಕಮತ್ಗಿ, ಸುರೇಶ್ ಉದ್ದಪ್ಪನವರ್, ಲಕ್ಕಪ್ಪ ಜಗದಾರ್, ಸೋಮು ರೈನಾಪುರ್, ಸಿದ್ದಪ್ಪ ಅಡಕಲ್ಗುಂಡಿ ಸೇರಿದಂತೆ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ, ಪಟ್ಟಣ ಪಂಚಾಯಿತಿ ಸಿಬ್ಬಂದಿ, ಕೃಷಿ ಇಲಾಖೆ ಸಿಬ್ಬಂದಿ ವರ್ಗ, ದಲಿತ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಹೇಶ್ ಅಡ್ಡನಿಗೆ ಸ್ವಾಗತಿಸಿದರು. ಮಡಿವಾಳಪ್ಪ 100 ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಯರಗಟ್ಟಿಯಿಂದ ಈರಣ್ಣ ಹುಲ್ಲೂರು.